ಮೂರ್ ಶೋತ್ ಚಾನಲ್ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಫ್ರಮ್ ಹೋಮ್ ಜಾಬ್ ಬಗ್ಗೆನೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದ್ರೆ ಮನೆ ಕುತ್ಕೊಂಡು ಉದ್ಯೋಗ ಮಾಹಿತಿ ಅಂಡ್ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಹೇಳೋಕ್ಕಿಂತ ಮುಂಚೆ ನಿನ್ನೆ ನಾನು ಎರಡು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ಒಂದು ಈ ಚಾನಲಲ್ಲಿ ಅಲ್ಲಿ ಇನ್ನೊಂದು ಬೇರೆ ಏನು ಶ್ರೇಯ ಟೆಕ್ ಚಾನಲ್ ಇದೆ ಅದರಲ್ಲಿ ಸೊ ಅದರ ಲಿಂಕ್ ಕಮ್ಯುನಿಟಿ ಪೋಸ್ಟ್ ಕೂಡ ಶೇರ್ ಮಾಡಿದ್ದೆ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದ್ರೆ ನೋಡಿ ಎರಡು ಸೇಮ್ ಒಂದೇ ತರನೇ ಕಾಣಿಸುತ್ತೆ ನಿಮಗೆ ಬಟ್ ಅದರಲ್ಲಿ ಕೊಟ್ಟಿರುವಂಥ ಗೂಗಲ್ ಫಾರ್ಮ್ ಏನಿದೆ ಅದು ಡಿಫ್ರೆಂಟ್ ಇದೆ ಎರಡು ಪ್ರೊಫೈಲ್ಗಳು ಬೇರೆ ಬೇರೆ ಇರುವಂಥದ್ದು ಮುಖ್ಯವಾಗಿ ನಿಮ್ಮೆಲ್ಲರ ರಿಕ್ವೈರ್ಮೆಂಟ್ ಥರನೇ ಪಾರ್ಟ್ ಟೈಮ್ ಜಾಬ್ ಅದು ಸೊ ಒಂದು ಗಂಟೆಗೆ ಇಂತಿಷ್ಟು ನಂತರ ಪೇಮೆಂಟ್ ಮಾಡ್ತಾರೆ ಅಂಡ್ ಕಂಪನಿ ಜೆನ್ವನ್ ಇರುವಂತದ್ದು ಸೊ ಯಾರಾದರೂ ನೋಡಿಲ್ಲ ಅಂತಂದ್ರೆ ಮೊದಲು ಮುಖ್ಯವಾಗಿ ಅದು ಹೌಸ್ ವೈಫ್ ಮತ್ತು ಸ್ಟೂಡೆಂಟ್ಗೋಸ್ಕರ ನಾನು ಮಾಡಿರುವಂತದ್ದು ಸುಮಾರು ಜನರದ್ದು ರಿಕ್ವೈರ್ಮೆಂಟ್ ಇತ್ತಿದ್ದು ಸೊ ಹೀಗಾಗಿ ಆ ಪ್ರೊಫೈಲ್ ಮೊದ್ಲು ನೋಡಿ ನೋಡಿಬಿಟ್ಟು ನಂತರ ಅಪ್ಲೈ ಮಾಡಿ ಹೈರಿಂಗ್ ಮಾಡ್ತಾ ಇದ್ದಾರೆ ಸುಮಾರು ಜನರನ್ನು ಅವರು ಏನು ಮಾಡ್ತಾರೆ ಅಟ್ ಟೈಮ್ ಇವಾಗ ಭರ್ತಿ ಮಾಡ್ಕೋತಾರೆ ಸೊ ಅದನ್ನ ಮಿಸ್ ಮಾಡೋಕ್ ಹೋಗಬಿಡಿ ಮೊದಲು ಇನ್ಫಾರ್ಮೇಷನ್ ನೋಡಿ ಅದ್ರದ್ದು ಏನಿದೆ ಅಂತ ಸೊ ನಂತರ ಪ್ರೊಫೈಲ್ ಅಪ್ಲೈ ಮಾಡಿ ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು ಆ ಪ್ರೊಫೈಲ್ ಅಪ್ಲೈ ಮಾಡಿರುವಂಥದ್ದು ಇಲ್ಲ ಅಂತಂದ್ರೆ ಇಂಟರ್ವ್ಯೂದಲ್ಲಿ ಕೇಳ್ತಾರೆ ಆ ಪ್ರೊಫೈಲಲ್ಲಿ ನೀವು ಅಪ್ಲೈ ಮಾಡಿದ್ರಿ Okay? ಯಾಕಂದರೆ ಅಟ್ ಎ ಟೈಮ್ ಅವರು ಸುಮಾರು ಪ್ರೊಫೈಲ್ಗಳಿಗೆ ಹ್ಯಾರಿಂಗ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನಾನಿಲ್ಲಿ ಎರಡು ಪ್ರೊಫೈಲು ನಿಮಗೆ ಅನುಕೂಲ ಆಗುವಂಥ ಪ್ರೊಫೈಲ್ಗಳ ಬಗ್ಗೆ ಮಾತ್ರ ಹೇಳಿದ್ದೀನಿ ಸೊ ಎರಡು ಪ್ರೊಫೈಲ್ಗಳನ್ನ ಹೋಗಿ ನೋಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಅಪ್ಲೈ ಮಾಡಿ ನಿಮ್ಮ ಹೆಸರು ಕ್ವಾಲಿಫಿಕೇಷನ್ ಮತ್ತು ಸಿಟೀಸ್ ಅನ್ನು ತಪ್ಪದೆ ನನಗೆ ಮೆನ್ಷನ್ ಮಾಡಿರಿ ಓಕೆ ಆ್ಯಂಡ್ ಇವತ್ತಿನ ಉದ್ಯೋಗ ಮಾಹಿತಿ ಬಂದಿರುವಂಥದ್ದು ನಮಗೆ ಹೊಸ ಅಪ್ಡೇಟ್ ಇದು ಆ್ಯಕ್ಚುಲಿ ಮಾರ್ನಿಂಗ್ ಬಂದಿರುವಂಥದ್ದು ಅಂಡ್ ಇಲ್ಲಿ ನಿಮಗೆ ಒಂದು ಇನ್ವೆಸ್ಟ್ ರಿಲೇಟೆಡ್ ಸ್ಕೀಮ್ಗಳು ಇರುತ್ತೆ ಕಂಪನೀಸ್ಗಳಲ್ಲಿ ಅವುಗಳ ಬಗ್ಗೆ ನೀವು ಕಸ್ಟಮರ್ ಒಂದು ಸರ್ವಿಸ್ ರಿಲೇಟೆಡ್ ನೀವೇನು ಮಾಡ್ಕೊಂಡ್ರೆ ಕೆಲಸವನ್ನು ಮಾಡಬೇಕಾಗುತ್ತೆ ಇಲ್ಲಿ ಇನ್ವಾನ್ ಕಾಲ್ಸ್ಗಳು ಬರುತ್ತೆ ಈ ಕಾಲ್ಸ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಆ್ಯಂಡ್ ಈ ಕಾಲ್ಸ್ಗಳ ಮೂಲಕ ಕಸ್ಟಮರ್ಸ್ಗೆ ಬೇಕಾದಂಥ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಬೇಕಾಗುತ್ತೆ ಸ್ಯಾಲರಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಪ್ರೊಫೈಲ್ ಹೇಗಿದೆ ಸ್ಯಾಲರಿ ಹೇಗಿದೆ ಸೆಲೆಕ್ಷನ್ ಮೆಥಡ್ ಏನಿದೆ ಮತ್ತೊಂದು ನಮಗೆ ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ ಅಂದರೆ ಕ್ವಶನ್ಸ್ಗಳದ್ದು ಇದನ್ನು ಕೊಟ್ಟಿದ್ದಾರೆ ಲೀಸ್ಟ್ ಕೊಟ್ಟಿದ್ದಾರೆ ಸೊ ಈ ಕ್ವಶನ್ಸ್ಗಳನ್ನ ಮ್ಯಾಕ್ಸಿಮಮ್ ಅವ್ರು ಅಂತ ಹೇಳಿದ್ದಾರೆ ಎಲ್ಲ ಇಂಟರ್ವ್ಯೂದಲ್ಲಿ ಕೇಳಿದ್ದಾರೆ ಸೊ ಅದರಿಂದ ನಾವು ಇವಾಗ ತರಿಸಿದ್ದೀವಿ ಸೊ ಕ್ವಶನ್ಸ್ಗಳನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋ ನೋಡುವಾಗ ಒಂದು ಪೆನ್ನು ಒಂದು ಬುಕ್ಕನ್ನು ತೊಗೊಂಡ್ಬಿಟ್ಟೆ ನೋಡಿ ಇಲ್ಲಿ ನಾನು ಹೇಳುವಂಥ ಪ್ರಶ್ನೆಗಳನ್ನ ಸ್ವಲ್ಪ ನೋಟ್ ಮಾಡ್ತಾ ಹೋಗಿ ಓಕೆ ಸೊ ಇದ್ರ ಬಗ್ಗೆ ಈ ಕಂಪನಿಯಲ್ಲಿ ನಿಮಗೆ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಬಂದರೆ ಈ ಮ್ಯಾಕ್ಸಿಮಮ್ ಇದೇ ಕ್ವಶನ್ಸ್ಗಳನ್ನ ಅವರು ಜಾಸ್ತಿ ಕ್ಯಾಂಡಿಡೇಟ್ಗಳಿಗೆ ಕೇಳಿದ್ದಾರೆ ಸೊ ಅದನ್ನೇ ಇವರು ಕಳಿಸಿರುವಂಥದ್ದು ಸೊ ನಾನು ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತೂ ಕೂಡ ಓಕೆ ಸೊ ಈ ಮಧ್ಯ ಮಧ್ಯದಲ್ಲಿ ಬೇಕಂದರೆ ವೀಡಿಯೋಸ್ನ ಪಾಸ್ ಮಾಡಿ ನಿಲ್ಸಿ ಆ ಕ್ವಶನ್ಗಳಿಗಿನ್ನ ನೋಟ್ ಮಾಡ್ತಾ ಹೋಗಿ ಓಕೆ ಸೊ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಮುಂಚೆ ಯಾರಾದರೂ ಹೊಸಬ್ರನ್ನ ಚಾನೆಲ್ ಇದ್ದು ಇನ್ನು ಚಾನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಪ್ರತಿದಿನ ನಾನು ಈ ಒಂದು ಚಾನಲಲ್ಲಿ ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆ ಕೂತ್ಕೊಂಡ್ಬೋಂಥ ಉದ್ಯೋಗ ಮಾಹಿತಿನ ಈ ಚಾನಲ್ ತರ್ತಾ ಇರ್ತೀನಿ ಆ್ಯಂಡ್ ಇವತ್ತಿನ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟ್ ಸೊ ವೀಡಿಯೋ ಸ್ಟಾರ್ಟ್ ಮಾಡಿದೆ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರಬಹುದು ಗ್ರೋ ಅಂತ ಹೇಳ್ಬಿಟ್ಟು ಈ ಕಂಪನಿ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಇದು ತುಂಬಾನೇ ಒಂದು ಫೇಮಸ್ ಆಗಿರುವಂಥ ಕಂಪನಿ ಲೆಜೆಟ್ ಇರುವಂಥ ಕಂಪನಿ ಇಲ್ಲಿ ಸುಮಾರು ಜನ ದುಡ್ಡನ್ನ ಇನ್ವೆಸ್ಟ್ ಕೂಡ ಮಾಡ್ತಾ ಇರ್ತಾರೆ ಓಕೆ ಸೊ ಈ ಕಂಪನಿಯಲ್ಲಿ ಹೇಗಿರುತ್ತೆ ಮೇನು ಅಂತಂದ್ರೆ ಇಲ್ಲಿ ನಿಮಗೆ ಕಂಪನಿ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮೇ ಬಿ ಕ್ವಶನ್ಗಳನ್ನ ಕೇಳ್ಬೋದು ಕಂಪನಿ ಮೂಲಕ ಓಕೆ ಸೊ ಇದಲ್ಲೂ ಕೂಡ ಏನೇನು ಕೇಳ್ತಾರಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ಮೇನ್ ಈ ಕಂಪನಿ ಬಗ್ಗೆ ನಾನು ಹೇಳೋದಾದರೆ ಫೈನಾನ್ಸ್ ರಿಲೇಟೆಡ್ ಇವರು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ಯಾರಾದರೂ ಇನ್ವೆಸ್ಟರ್ಸ್ ಇರ್ತಾರಲ್ವ ಅವ್ರಿಗೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಹೇಗೆ ಇನ್ವೆಸ್ಟ್ ಮಾಡಬೇಕು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಸೊ ಅದನ್ನೆಲ್ಲ ಇವರು ಏನು ಮಾಡ್ತಾರೆ ಗೈಡ್ ಮಾಡ್ತಾ ಇರ್ತಾರೆ ಈ ಕಂಪನಿ ಮೂಲಕ ಓಕೆ ಸೊ ಈ ಕಂಪನಿಯಲ್ಲಿ ಇವಾಗ ಮುಖ್ಯವಾಗಿ ಎಕ್ಸ್ಪೆಕ್ಟೇಷನ್ನು ಇಲ್ಲಿ ಯಾರ್ಯಾರು ಜಾಬ್ ಮಾಡ್ತಾರೆ ಆ ಕ್ಯಾಂಡಿಡೇಟಿಂದ ಈ ಕಂಪನಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅಂತಂದರೆ ಸೊ ಇವ್ರು ಹೇಳ್ತಾ ಇರೋ ಪ್ರಕಾರ ಕಸ್ಟಮರ್ ಸಕ್ಸಸ್ ಸರ್ವಿಸ್ ಅಂತ ಪ್ರೊಫೈಲ್ಗಿರು ಹೈರಿಂಗ್ ಮಾಡ್ತಾ ಇರೋದು ಸೊ ಇಲ್ಲಿ ಇನ್ವೆಸ್ಟು ಪ್ಲ್ಯಾನು ಮತ್ತು ಟಿಪ್ಸ್ಗಳನ್ನು ಕೊಡೋದು ನಿಮ್ಮ ಕೆಲಸ ಇರುತ್ತೆ ಇನ್ವೆಸ್ಟ್ಮೆಂಟು ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಅಂತ ಫೋನ್ ಮಾಡಿದರೆ ಇನ್ಬೋ ಕಾಲ್ಸ್ಗಳು ನಿಮಗೆ ಬರುತ್ತೆ ನೀವು ಯಾರಿಗೂ ಮಾಡಬೇಕಾಗಿಲ್ಲ ತಾವೇ ಬರುತ್ತೆ ಸೊ ಅವಾಗ ಅವರಿಗೆ ಇನ್ವೆಸ್ಟ್ ರಿಲೇಟೆಡ್ ಮಾಹಿತಿಗಳು ಕೊಡೋದಾಯಿತು ಟಿಪ್ಸ್ಗಳನ್ನ ಹೇಳೋದಾಯಿತು ಆ್ಯಂಡ್ ಅದರಲ್ಲೂ ಪ್ಲ್ಯಾನ್ಸ್ಗಳಿರುತ್ತೆ ಅಲ್ಲಿ ಪ್ಲ್ಯಾನ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡೋದಾಯಿತು ಸೊ ಇದೇ ನಿಮ್ಮದು ಮುಖ್ಯವಾಗಿ ಕೆಲಸ ಇರುತ್ತೆ ಆ್ಯಂಡ್ ಇಲ್ಲಿ ಇನ್ ಬಾಂಡ್ ಸರ್ವಿಸ್ ಇರುತ್ತೆ ನಿಮಗೆ ಕಾಲ್ಸ್ಗಳು ಬರುತ್ತೆ ಕಾಲ್ಸ್ ನೀವು ಯಾರಿಗೂ ಮಾಡಬೇಕಾಗಿಲ್ಲ ಓಕೆ ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ಒಂದರಿಂದ ಎರಡು ಲ್ಯಾಂಗ್ವೇಜ್ ಏನಾದರೂ ನಿಮಗೆ ಬರುತ್ತೆ ಅಂದರೆ ಸೊ ಅವ್ರನ್ನೂ ಮೊದಲು ಹೈರಿಂಗ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ನಿಮಗೆ ಕನ್ನಡ ಬರುತ್ತೆ ಇಂಗ್ಲೀಷ್ ಬರುತ್ತೆ ಅಥವಾ ಹಿಂದಿ ಬರುತ್ತೆ ಅಥವಾ ತೆಲುಗು ಬರುತ್ತೆ ತಮಿಳ್ ಬರುತ್ತೆ ಅಂದರೆ ಸೊ ಇಲ್ಲಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಅಪ್ಲೈನ ಮಾಡ್ಬೋದು ಓಕೆ ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಮೇನ್ ಇಲ್ಲಿ ನಿಮ್ಮದು ರೆಸ್ಪಾನ್ಸಿಬಿಲಿಟೀಸ್ ಹೇಳಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ಪು ನೀವು ಪ್ರೊಸೆಸ್ಗಳನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಕಸ್ಟಮರ್ಸ್ಗೆ ಅಂತ ಹೇಳಿದ್ದಾರೆ ಎಕ್ಸ್ಪೆಕ್ಟೇಷನ್ ಅಂತ ಇದೆ ನೋಡಿ ಇಲ್ಲಿ ಯಾರ್ಯಾರು ಕ್ಯಾಂಡಿಡೇಟ್ ಇದ್ದಾರೆ ಅವ್ರ ಕಂಡು ಎಕ್ಸ್ಪೆಕ್ಟೇಷನ್ ಇವ್ರು ಮಾಡೋದೇ ಮೇನ್ ಅಂದರೆ ಕಸ್ಟಮರ್ಸದ್ದು ಕ್ವಯಾರೀಸ್ಗಳನ್ನ ಸಾಲ್ವ್ ಮಾಡೋದೇ ನಿಮ್ಮ ಕೆಲಸ ಇರುತ್ತೆ ಆ್ಯಂಡ್ ಫೀಡ್ಬ್ಯಾಕ್ ಕೂಡ ನೀವು ತಗೋಬೇಕಾಗುತ್ತೆ ಕಸ್ಟಮರ್ ಕಡೆಯಿಂದ ಓಕೆ ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡ್ಕೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನಮ್ಮ ಕಂಪನಿಯಲ್ಲಿ ನೀವು ಇವಾಗ ಅಂದರೆ ನಾವು ಕೊಟ್ಟಿರೋದು ಇನ್ಫಾರ್ಮೇಷನ್ ಅದು ಎವ್ರಿಥಿಂಗ್ ಹೇಗೆ ಅನಿಸ್ತು ಅಂತ ಫೀಡ್ಬ್ಯಾಕ್ ತೊಗೋಬೇಕಾಗುತ್ತೆ ಕಸ್ಟಮರ್ ಸ್ಯಾಟಿಸ್ಫೈ ಹೇಗಿದೆ ಅಂತ ಅದನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ ಏನಾದರೂ ಹೇಳಿದರೆ ಅದನ್ನು ಕೂಡ ನೋಟ್ ಮಾಡ್ಕೋಬೇಕು ಓಕೆ ಆ್ಯಂಡ್ ಇಲ್ಲಿ ಕೆಳಗಡೆ ಜಸ್ಟ್ ಬಂದರೆ ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ ನಾರ್ಮಲಿ ನೀವು ಕಸ್ಟಮರ್ ಒಂದು ಸಕ್ಸಸ್ ರಿಲೇಟೆಡ್ ಒಂದು ನೀವು ಪ್ರೊಫೈಲ್ ಗೆ ಅಂದ್ರೆ ಸಕ್ಸವ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಈ ಒಂದು ಪ್ರೊಫೈಲ್ ಗೆ ನೀವು ಇಲ್ಲಿ ಹೈರಿಂಗ್ ಮಾಡ್ಕೋತವ್ರು ಸೊ ತುಂಬಾ ಚೆನ್ನಾಗಿರುವಂಥ ಪ್ರೊಫೈಲು ಇರುವಂಥ ಪ್ರೊಫೈಲು ಸೊ ನಿಮ್ಗೆ ನಾರ್ಮಲಿ ಪಿ ಯು ಸಿ ಮಾಡಿದಿರಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಡಿಗ್ವಲ್ ಏನಾದರೂ ಡಿಗ್ರಿನ ಇಕ್ವಲ್ ಏನಾದರೂ ಎಜುಕೇಷನ್ ಅಂದರೂ ಕೂಡ ಅಥವಾ ಎಮ್ ಬಿ ಎ ಮಾಡಿದ್ದೀರಂದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಆ್ಯಂಡ್ ಇಲ್ಲಿ ನಿಮ್ಮದು ಟೆಂತ್ ಪಿ ಯು ಸಿ ನಿಮ್ಮದು ಏನು ಪಿ ಯು ಸಿ ಮತ್ತು ಟೆಂತ್ ಅಥವಾ ಡಿಗ್ರಿಯಲ್ಲಿ ಏನಿದೆ ಅಲ್ವಾ ನಿಮ್ಮದು ಪರ್ಸೆಂಟೇಜು ಐವತ್ತು ಪರ್ಸೆಂಟೇಜು ಆಗಿರಬೇಕು ಓಕೆ ಅಂಥವ್ರು ನೀವು ತೊಗೋತೀವಿ ಅಂತ ಹೇಳಿದಾರೆ ಮತ್ತು ಯಾವುದೇ ರೀತಿ ನೀವು ಬ್ಯಾಕ್ ಲಾಗ್ಸ್ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಯಾವುದೇ ರೀತಿ ಒಂದು ಒಂದು ವರ್ಷ ಎರಡು ವರ್ಷ ನಾವು ಬಿಟ್ಟಿರ್ತೀವಿ ನಂತರ ಮತ್ತೆ ಜಾಯಿನ್ ಮಾಡ್ಕೋತೀವಿ ಕಾಲೇಜ್ಗೆ ಆ ರೀತಿ ಏನಾದರೂ ಇದ್ದರೆ ಅಂಥವ್ರನ್ನ ತೊಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ರೆಗ್ಯುಲರ್ ಆಗಿ ಓದ್ತಾ ಟೆಂತು ಪಿ ಯು ಸಿ ಡಿಗ್ರಿ ಯಾರು ಓದ್ತಾ ಇದ್ದಾರೆ ಅವ್ರನ್ನ ತಗೋತೀವಂತ ಹೇಳಿದ್ದಾರೆ ಅಂಡ್ ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಸ್ನೇಹಿತರೆ ಸೊ ಇಲ್ಲಿ ನೀವು ನೋಡಬಹುದು ಇದು ಇವಾಗ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ ಸೊ ಮೇ ಬಿ ಸಂಜೆವರೆಗೂ ಓಪನ್ ಆಗಲಿಕ್ಕಿಲ್ಲ ನಾಳೆ ಕೂಡ ಓಪನ್ ಆಗ್ಲಿಕ್ಕಿಲ್ಲ ನನಗನ್ಸುತ್ತೆ ಆದಷ್ಟು ಬೇಗನೆ ಕ್ಲೋಸ್ ಮಾಡ್ತಾರೆ ಯಾಕಂದ್ರೆ ಅಪ್ಲಿಕೇಶನ್ ತುಂಬಾ ಬರ್ತಾ ಇರುತ್ತೆ ಅಟ್ ಎ ಟೈಮ್ ಸೊ ನೋಡ್ಕೊಂಡ್ಬಿಟ್ಟು ಬೇಗ ಅಪ್ಲೈ ಮಾಡಿ ಇವಾಗ ಓಪನ್ ಇದೆ ಇದು ಅಂಡ್ ಇಲ್ಲಿ ನಿಮ್ಮದು ರಿಸ್ಯೂಮು ರಿಸ್ಯೂಮ್ ಸೈಜ್ ಹೇಳಿದ್ದಾರೆ ಅವರು ಸೊ ಇಲ್ಲಿ ಮೇನ್ ಪಿ ಡಿ ಎಫ್ ಸೈಜ್ ಇದ್ರೆ ಸಾಕು ಅಥವಾ ಒಂದು ಬಿಗಿಂತ ಜಾಸ್ತಿ ಇರಬಾರ್ದು ಅಂತ ಹೇಳಿದಾರೆ ಸೈಜ್ ನೋಡ್ಕೊಳ್ಳಿ ರಿಸ್ಯೂಮ್ ಅಪ್ಲೋಡ್ ಆಗ್ತಾ ಇಲ್ಲ ಅಂತಂದ್ರೆ ಯಾಕೆ ಆಗ್ತಾ ಇಲ್ಲ ಅಂತ ಅದ್ರ ಸೈಜ್ ಚೆಕ್ ಮಾಡ್ಬೇಕು ನೀವು ಓಕೆ ಅಂಡ್ ಫಸ್ಟ್ ನೇಮು ಲಾಸ್ಟ್ ನೇಮು ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಫೋನ್ ನಂಬರ್ ಫೋನ್ ಬಂದಾಗ ರಿಸೀವ್ ಮಾಡಿ ಟಿ ಸಿ ಕೇಳ್ತಾದರೆ ಸಿಟಿ ಸಿ ಬಗ್ಗೆ ನೋಡ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡಿ ವಾಯ್ ಅಂತ ಹಾಕಿ ಓಕೆ ಸೊ ಕೆಳಗಡೆ ಬಂದರೆ ಕರೆಂಟ್ ಫಿಕ್ಸ್ಡ್ ಸಿಟಿ ಸಿಕ್ಕಿ ಅಂತ ಇದಾರವ್ರು ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಪ್ರಕಾರ ಹಾಕಿ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಓಕೆ ಸೊ ನಂತರ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ನ ಸೊ ಇದು ಕಂಪ್ಲೀಟ್ ಮಾಹಿತಿ ಸೊ ಮಾ ಇಲ್ಲಿ ತುಂಬ ಈಸಿ ಜಾಬ್ ಇದೆ ಏನು ತೊಗೊಳಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಅಪ್ಲೈ ಮಾಡಿದ್ರು ನಿಮ್ಮ ಹೆಸರು ನಿಮ್ಮ ಕ್ವಾಲಿಫಿಕೇಷನು ಮತ್ತು ನಿಮ್ಮ ಸಿಟಿ ಹೆಸರನ್ನು ತಪ್ಪದೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಂದು ಆ್ಯಂಡ್ ಇವಾಗ ನಾವು ಕ್ವಶನ್ಸ್ಗಳನ್ನ ನೋಡೋಣ ನಮಗೆ ಕಳಿಸಿರುವಂಥ ಒಂದು ಪಿ ಡಿ ಎಫ್ ಏನಿದೆ ಅವ್ರದ್ದು ಸೊ ಇಲ್ಲಿ ಮೇನ್ ನೋಡಿ ಹೌ ಟು ಸ್ಪೀಕ್ ಎನ್ ಎ ಇಂಟ್ರೊಡಕ್ಷನ್ ಸ್ಪೀ ನೀವು ಇಲ್ಲಿ ಒಂದು ಇಂಟ್ರೊಡಕ್ಷನ್ನ ಹೇಗೆ ಕೊಡಬೇಕು ಅಂತ ಅವ್ರ ಇದ್ರ ಬಗ್ಗೆ ಕೇಳ್ತಾರೆ ನಿಮ್ಮ ಇಂಟ್ರೊಡಕ್ಷನ್ನ ಕೊಡಿ ಅಂತ ಕೇಳ್ತಾರೆ ಇಂಟ್ರೊಡಕ್ಷನ್ ನೀವು ಏನೇನು ಯೂಸ್ ಮಾಡಬೇಕು ಅನ್ನೋದನ್ನು ಅವರೇ ಹೇಳಿದ್ದಾರೆ ಲೈಕ್ ನಿಮ್ಮ ಹೆಸರು ತೊಗೋಬೇಕು ನೇಮ್ ಆಯಿತು ಪ್ಲೇಸ್ ಆಯಿತು ಬ್ರೀಫ್ ಬ್ಯಾಕ್ಗ್ರೌಂಡ್ ಕೊಡಬೇಕಂತ ಹೇಳಿದ್ದಾರೆ ಆ್ಯಂಡ್ ಯುವರ್ ಹಾಬೀಸ್ ಆಯಿತು ನಿಮ್ಮ ಹಾಬೀಸ್ಗಳನ್ನ ಹೇಳಿ ಬಟ್ ಆದರೆ ನನಗನ್ಸುತ್ತೆ ಹಾಬೀಸ್ಗಳನ್ನ ನೀವು ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ ಬಟ್ ಆದರೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದನ್ನ ಇನ್ಕ್ಲೂಡ್ ಮಾಡಿ ಆ್ಯಂಡ್ ಯುವರ್ ರೀಸನ್ ಫಾರ್ ಬೀಯಿಂಗ್ ಹಿಯರ್ ಯಾಕೆ ನೀವು ಇಲ್ಲಿ ಇದ್ದೀರಿ ಯಾಕೆ ನೀವು ಇಂಟ್ರೊಡಕ್ಷನ್ ನಿಮ್ಮದು ಕೊಡ್ತಾ ಇದ್ದೀರಿ ಅದ್ರ ಬಗ್ಗೆ ಕೂಡ ಸ್ವಲ್ಪ ಹೇಳಬೇಕಾಗುತ್ತೆ ಇಲ್ಲಿ ಮೇನ್ ಅವರು ಹೇಳಿರುವಂಥದ್ದು ಹೈ ಎವ್ರಿ ಒನ್ ಇಲ್ಲದೇ ಹೇಳ್ಬಿಟ್ಟು ನಿಮ್ಮ ಹೆಸರು ಹೇಳ್ಬಿಟ್ಟು ಪ್ಲೇಸ್ ನಿಮ್ಮ ಹೆಸರು ಹೇಳ್ಬಿಟ್ಟು ಐ ಎಮ್ ಅಟೆಂಡಿಂಗ್ ದೀಸ್ ಸ್ಕೂಲ್ और अ क्लास बिकॉज इट हैज़ ऑलवेज़ बीन समथिंग आई हैव बीन बेकंदालो अपी अदरव नान प्रकार निम्हू ನಿಮ್ಮ ಕ್ವಾಲಿಫಿಕೇಷನ್ ನಿಮ್ಮ ಸಿಟಿ ಹೆಸರನ್ನ ಹೇಳೋದಾದ್ರೆ ಹೇಳಿ ಆ್ಯಂಡ್ ನಿಮ್ದು ಎಕ್ಸ್ಪೀರಿಯೆನ್ಸ್ ಇದ್ರೆ ಇನ್ಕ್ಲೂಡ್ ಮಾಡಿ ಮತ್ತು ಹಾಬೀಸ್ಗಳನ್ನ ಹೇಳಿ ಮತ್ತೆ ಯಾಕೆ ನೀವು ಇಲ್ಲಿ ಅಪ್ಲೈ ಮಾಡಿದ್ದೀರ ಅನ್ನೋದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿ ಈ ನಾಲ್ಕೈದು ಪಾಯಿಂಟ್ಗಳನ್ನ ಮರೆಯೋಕ್ಕೆ ಹೋಗಬೇಡಿ ಓಕೆ ಆ್ಯಂಡ್ ನೆಕ್ಸ್ಟ್ ನೋಡೋಣ ಕ್ವಶನ್ಗೆ ಹೌ ಟು ಪಾಸ್ ದಿ ಕಸ್ಟಮರ್ ಸರ್ವಿಸ್ ಇಲ್ದ ಇಲ್ಲಿ ನೋಡ್ಬೋದು ನೀವು ಮೇನ್ ಇದು ನಾರ್ಮಲೇ ಕೇಳುವಂಥ ಕ್ವಶನ್ ಇದು ಓಕೆ ಸೊ ಇಲ್ಲಿ ಮೋಸ್ಟ್ ಹೈರಿಂಗ್ ಮ್ಯಾನೇಜರ್ ಸೇಸ್ ದೇ ಲುಕ್ ಫಾರ್ ಎಕ್ಸಲೆಂಟ್ ಲಿಸ್ನಿಂಗ್ ಸ್ಕಿಲ್ ಯಾರಾದರೂ ನೀವು ಇಂಟರ್ವ್ಯೂದಲ್ಲಿ ನಿಮ್ಮನ್ನ ಇವಾಗ ಈ ಒಂದು ಕಂಪನಿಯಿಂದ ನಿಮ್ಗೆ ಕಾಲ್ ಮಾಡಿದ್ರು ಕೂಡ ನೀವು ಅದನ್ನು ಕೇಳ್ತಾ ಇದ್ದೀರಿಲ್ವೋ ಅವ್ರು ಏನು ಹೇಳ್ತಾ ಇದಾರೆ ಅದನ್ನು ನೀವು ಲಕ್ಷ ಕೊಟ್ಟು ಕೇಳ್ತಾ ಅಂತ ಚೆಕ್ ಮಾಡ್ತಾರೆ ಓಕೆ ಆ್ಯಂಡ್ ಎಬಿಲಿಟಿ ಟು ಫೋಕಸ್ ನೋಡ್ತಾರೆ ಆ್ಯಂಪತಿ ಸಾಫ್ಟ್ ಚೆನ್ನಾಗಿ ನೀವು ಮಾತಾಡ್ತಾ ಮಾತಾಡ್ತಾಯಿದ್ದೀರಿಲ್ವೋ ಕೇಳ್ತಾ ಇದ್ದೀರಿಲ್ವೋ ಕೇಳಿದ್ದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಿಲ್ವ ಅನ್ನೋದನ್ನ ನೋಡ್ತಾರೆ ಸೊ ಈ ಎರಡು ನಿಮ್ಮದು ಕಮ್ಯುನಿಕೇಷನ್ ಏನಿರುತ್ತೆ ಅವ್ರ ಮಧ್ಯೆ ನಿಮ್ಮ ಮಧ್ಯೆ ಸೊ ಅದೇ ಮೇನ್ ಡಿಸೈಡ್ ಮಾಡುತ್ತೆ ನಿಮಗೆ ಇಲ್ಲಿ ಜಾಬ್ ಆಗುತ್ತೋ ಇಲ್ವೋ ಅಂತ ಓಕೆ ಸೊ ಇದನ್ನು ಒಂದು ಸಾರಿ ಇವಾಗ ವಿಡಿಯೋನ ಹಾಗೆ ಪೋಸ್ ಮಾಡಿಕೊಂಡು ಇದ್ರ ಉತ್ತರವನ್ನು ಬರೆದಿಟ್ಕೊಳ್ಳಿ ಆ್ಯಂಡ್ ವೈ ಶುಡ್ ಐ ಹೈಯರ್ ಯು ಇದನ್ನಂತ್ರ ಮೋಸ್ಟ್ ಕೇಳಿ ಕೇಳ್ತಾರೆ ಎಲ್ಲ ಕಂಪ್ನಿಯಲ್ಲೂ ಸೊ ಈ ಕಂಪ್ನಿಯಲ್ಲಿ ಕೂಡ ತುಂಬ ಜನರಿಗೆ ಕೇಳಿದ್ದಾರೆ ಯಾಕೆ ನಾವು ನಿಮ್ಮನ್ನು ಹೈರ್ ಮಾಡ್ಕೋಬೇಕು ಯಾಕೆ ನಿಮ್ಮನ್ನು ನಾವು ತೊಗೋಬೇಕು ಅಂತ ವೆನ್ ಆನ್ಸರಿಂಗ್ ಫೋಕಸ್ ಆನ್ ಯುವರ್ ರಿಲಿ ರಿಲಿವೆಂಟ್ ಸ್ಕಿಲ್ ಅಂತ ನಿಮ್ಮ ಸ್ಕಿಲ್ಸ್ ಬಗ್ಗೆ ನೀವು ಇಲ್ಲಿ ಹೇಳಬೇಕಾಗುತ್ತೆ ನನ್ನ ಸ್ಕಿಲ್ಸು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಕಸ್ಟಮರ್ ಯಾವುದೇ ಒಂದು ಕ್ವಾರೀಸ್ಗಳನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ ಸೊ ನೀವು ನನ್ನ ತೊಗೊಂಡ್ರೆ ನಾನು ಬೆಸ್ಟ್ ಪರ್ಫಾಮ್ ಮಾಡ್ತೀನಿ ಅಂತ ಈ ರೀತಿ ನೀವು ಅವ್ರಿಗೆ ಕಾನ್ಫಿಡೆನ್ಸ್ನ ಕೊಡಬೇಕಾಗುತ್ತೆ ಓಕೆ ಸೊ ಅದನ್ನೇ ಹೇಳಿರುವಂಥದ್ದು ನಿಮ್ಮ ಅಚೀವ್ಮೆಂಟ್ ಆಯಿತು ನಿಮ್ಮ ಸ್ಕಿಲ್ಸ್ಗಳ ಬಗ್ಗೆ ನೀವು ಇಲ್ಲಿ ಹೇಳಬೇಕಾಗುತ್ತೆ ಯಾಕೆ ಅವ್ರು ನಿಮ್ಮನ್ನು ಹೈರ್ ಮಾಡ್ಕೋಬೇಕು ಅಂತ ಓಕೆ ಆ್ಯಂಡ್ ಇದನ್ನು ಒಂದು ಸಾರಿ ಇದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ ಮೇನು ಸೊ ಬಂದುಬಿಟ್ಟು ಎರಡು ಸಾರಿ ಓದಿದ್ರಂದರೆ ಸೊ ಗೊತ್ತಾಗುತ್ತೆ ಓಕೆ ಆ್ಯಂಡ್ ಇದನ್ನು ಬರೆದು ಒಂದು ಸಾರಿ ಇಟ್ಕೊಂಡು ನಂತರ ಇಲ್ಲಿ ಒಂದು ಡೈರಿ ಕೂಡ ಮೇಂಟೈನ್ ಮಾಡಿರಿ ಯಾವಾಗ ಕಂಪ್ನಿಯಿಂದ ನಿಮ್ಗೆ ಕಾಲ್ ಬರುತ್ತೆ ಅವಾಗ ನಿಮ್ಗೆ ಗೊತ್ತಿರುತ್ತೆ ಇದು ಕ್ವಶನ್ಸ್ಗಳು ಮೇನ್ ಇರುತ್ತೆ ಅಂತ ಸ್ವಲ್ಪ ಒಂದು ಸಾರಿ ನೋಡಿಕೊಂಡಿರಿ ಓಕೆ ಆ್ಯಂಡ್ ಇಲ್ಲಿ ಹಿಯರ್ ಆರ್ ದಿ ಟಾಪ್ ಕಸ್ಟಮರ್ ಸರ್ವಿಸ್ ಸ್ಕಿಲ್ ಇಲ್ಲಿ ಕಸ್ಟಮರ್ ಸರ್ವೀಸರಿಗೆ ಇರಬೇಕಾದಂಥ ಸ್ಕಿಲ್ಸ್ಗಳು ಏನೇನಿರುತ್ತೆ ಅಂತ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ಸೊ ಇವುಗಳನ್ನ ನೀವು ಪಾಯಿಂಟ್ಗಳನ್ನ ಇನ್ಕ್ಲೂಡ್ ಮಾಡಬೇಕು ಓಕೆ ಸೊ ಇಲ್ಲಿ ಏನಿದೆ ಪ್ಯಾಂತ್ ಇದೆ ಅಡ್ಯಾಪ್ಟಿಲಿಟಿ ಇದೆ ಆ್ಯಂಡ್ ಅಬಿಲಿಟಿ ಟು ಯೂಸ್ ಅ ಪಾಸಿ ಪಾಸಿಟಿವ್ ಲ್ಯಾಂಗ್ವೇಜ್ ಇದೆ ಕ್ಲಿಯರ್ ಕಮ್ಯುನಿಕೇಷನ್ ಸ್ಕಿಲ್ ಇದೆ ಸೆಲ್ಫ್ ಕಂಟ್ರೋಲ್ ಇದೆ ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಪೇಷನ್ಸ್ ಪೇಷನ್ಸ್ ತುಂಬ ಮುಖ್ಯ ತಾಳ್ಮೆ ಯಾರು ಏನೇ ಬೈದರೂ ಕೂಡ ಅದನ್ನು ಕೇಳುವಂಥ ಒಂದು ಪೇಷನ್ಸ್ ಇರಬೇಕಾಗತ್ತೆ ಮೇನು ಸೊ ಓಕೆ ಸೊ ಇಷ್ಟು ಪಾಯಿಂಟ್ಗಳನ್ನ ಒಂದು ಸಾರಿ ನೆಟ್ ಮಾಡ್ಕೊಳ್ಳಿ ಇವುಗಳ್ನ ಮೇ ಬಿ ನಿಮಗೆ ಅವರು ಕೇಳ್ಬೋದು ಓಕೆ ಆ್ಯಂಡ್ ವೈ ಆರ್ ಯು ಜಾಯ್ನಿಂಗ್ ಕಸ್ಟಮರ್ ಕೇರ್ ನೀವು ಯಾಕೆ ಇಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಕಸ್ಟಮರ್ ಕೇರ್ ಜಾಯ್ನ್ ಇದೇ ಒಂದು ಪ್ರೊಫೈಲ್ಗೆ ಯಾಕೆ ಬರ್ತಾ ಇದ್ದೀರಂತ ಸೊ ಇಲ್ಲಿ ನೀವು ಹೇಳ್ಬೋದು ಕಸ್ಟಮರ್ ಸರ್ವಿಸ್ ಪ್ರೊವೈಡ್ಸ್ ಅ ಡೈನಮಿಕ್ ಎನ್ವೈರ್ಮೆಂಟ್ ವೇರ್ ಐ ಕ್ಯಾನ್ ಲೆ ಇಲ್ಲಿ ನೀವು ಮೇನ್ ನಾನು ಹೇಳೋದಂತಂದರೆ ಇಲ್ಲಿ ಏನು ಇವರು ಎಕ್ಸ್ಪ್ಲೇನ್ ಮಾಡಿರುವಂತ ನಾನು ಹೇಳಿದರೆ ಇಲ್ಲಿ ನಿಮಗೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆ ಸೊ ಇವಾಗ ರೈಟ್ ಟೈಮ್ ನಾನು ಈ ಒಂದು ಪ್ರೊಫೈಲ್ಗೆ ಸೂಟ್ ಆಗ್ತೀನಿ ಅಂತ ನನಗೆ ಅನಿಸ್ತಾ ಇದೆ ಸೊ ಹೀಗಾಗಿ ನಾನು ಈ ಒಂದು ಪ್ರೊಫೈಲ್ಗೆ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಕಂಪ್ನಿ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇಂಥ ಒಂದು ಆಪರ್ಚುನಿಟಿ ಸಿಕ್ಕರೆ ನಾವು ಯಾಕೆ ಬಿಡಬೇಕು ಅನ್ನೋದನ್ನ ನಾರ್ಮಲಿಗೆ ನಾನು ಹೇಳ್ತಾ ಇರೋದು ಸೊ ಬೇಕಂದರೆ ನೀವು ಇದನ್ನು ಸೇಮ್ ಇದೇ ಥರನೇ ಹೇಳ್ಬೋದು ಬಟ್ ಅದು ಬೇಡ ಅಂತ ನಿಮ್ಗೆ ಕಷ್ಟ ಆಗುತ್ತೆ ಅಂದರೆ ನಾನು ಹೇಳಿದ್ನಲ್ವಾ ಆ ರೀತಿ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಸೊ ಕಂಪ್ನಿ ಅಕಾರ್ಡಿಂಗ್ ಆ್ಯಂಡ್ ಪ್ರೊಫೈಲ್ ಅಕಾರ್ಡಿಂಗ್ ನೋಡಿದರೆ ನನಗೆ ಇಂಟ್ರೆಸ್ಟ್ ಇದೆ ಸೊ ನನ್ನ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ ನಾನು ಎಲ್ಲ ಪೇಷನ್ಸ್ ಇಟ್ಕೊಂಡು ಕೇಳ್ತಾ ಇರ್ತೀನಿ ಆ್ಯಂಡ್ ಅದಕ್ಕೆ ತಕ್ಕಂತೆ ಉತ್ತರಗಳು ಕೊಡುವಂಥ ಕೆಪಾಸಿಟಿ ಇದೆ ನನಗೆ ಸೊ ನನಗೆ ಅನಿಸ್ತು ನಾನು ಇದಕ್ಕೆ ಸೂಟ್ ಆಗ್ತೀನಿ ಅಂತ ಸೊ ಹೀಗಾಗಿ ನಾನು ಇದಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡುತ್ತಾ ಇದ್ದೀನಿ ಅಂತ ಹೇಳಬೇಕು ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ ಕೇಳ್ತಾರೆ ವಾಟ್ ಈಸ್ ಮೈ ಸೆಲ್ಫ್ ಇಂಟ್ರೊಡಕ್ಷನ್ ಸೆಲ್ಫ್ ಇಂಟ್ರೊಡಕ್ಷನ್ ಹೇಳಿದ್ದಲ್ವಾ ಸೊ ಮೇನು ನೀವು ನಿಮ್ಮ ಬಗ್ಗೆ ಹೇಳಬೇಕಾಗುತ್ತೆ ಸೊ ಇಲ್ಲಿ ನಿಮ್ಮದು ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ಇದನ್ನ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಮೇನ್ ಅಂತಂದರೆ ಪರ್ಸ್ನಾಲಿಟಿ ಆಯಿತು ಓಕೆ ಪರ್ಸ್ನಾಲಿಟಿ ಇಂಟ್ರೆಸ್ಟು ಸ್ಕಿಲ್ಸು ಎಜುಕೇಷನು ಎಕ್ಸ್ಪೀರಿಯೆನ್ಸು ಇವನ್ನ ನೀವು ಇನ್ಕ್ಲೂಡ್ ಮಾಡಬೇಕು ಓಕೆ ಸೊ ಇದನ್ನು ಒಂದ್ಸಾರಿ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಇಲ್ಲೇ ವೀಡಿಯೋ ಪಾಸ್ ಮಾಡಿ ನಂತರ ಇದನ್ನು ಬರೆದಿಟ್ಕೊಳ್ಳಿ ಆ್ಯಂಡ್ ವಾಟ್ ಈಸ್ ದ ಕಸ್ಟಮರ್ ಸರ್ವಿಸ್ ಇನ್ ಸಿಂಪಲ್ ವರ್ಡ್ಸ್ ಕಸ್ಟಮರ್ ಸರ್ವಿಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಸಿಂಪಲ್ ವರ್ಡ್ಸಲ್ಲಿ ನಿಮಗೆ ಅವ್ರು ಕೊಟ್ಟಿರುವಂಥ ಉತ್ತರ ಇಲ್ಲಿದೆ ಸೊ ಇದನ್ನು ನೀವು ನೋಡ್ಬೋದು ನಾರ್ಮಲಿ ಹೇಳಬೇಕು ಅಂತಂದರೆ ಟ್ರಬಲಿಂಗ್ ಶೂಟ್ ಇಶ್ಯೂಸ್ ಆ್ಯಂಡ್ ಕಂಪ್ಲೇಂಟ್ಸ್ ಆರ್ ರೆಸ್ಪಾಂಡಿಂಗ್ ಟು ಜನ್ರಲ್ ಕ್ವಶನ್ಸ್ ಅಂತ ನಾರ್ಮಲಿ ಏನಂತಂದರೆ ಕಸ್ಟಮರ್ಸ್ ಏನು ಕ್ವಶನ್ಸ್ಗಳಿಗೆ ಕೇಳ್ತಾ ಇರ್ತಾರೆ ಅವುಗಳಿಗೆ ರೆಸ್ಪಾಂಡ್ ಮಾಡೋದೇ ಒಂದು ಕಸ್ಟಮರ್ ಸರ್ವಿಸ್ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಬಂದ ಹೌ ಟು ಡೀಲ್ ವಿತ್ ಡಿಫಿಕಲ್ಟ್ ಕಸ್ಟಮರ್ ಸಿಚ್ಯುವೇಶನ್ ತುಂಬ ರಫ್ ಆಗಿರ್ತಾರೆ ಕೆಲವೊಬ್ಬರು ಸೊ ಅವ್ರನ್ನ ಹೇಗೆ ನಾವು ಹ್ಯಾಂಡಲ್ ಮಾಡ್ಬೋದು ಅಂತ ಇಲ್ಲಿ ಈ ಪಾಯಿಂಟ್ಸ್ಗಳನ್ನ ಅವರು ಇನ್ನೂ ಹೇಳಿ ಕೀಪ್ ಯುವರ್ ಕಮ್ಯುನಿಕೇಷನ್ ಪ್ರೊಫೆಷ್ನಲ್ ಪ್ರೊಫೆಷ್ನಲ್ ಆಗಿ ಮಾತಾಡ್ತಾ ಇರಿ ಎಷ್ಟೇ ಇದನ್ನ ಮಾಡಿದ್ರು ಕೂಡ ರಿಮೇನ್ ಕ್ಲೇಮ್ ಸ್ಪೀಕ್ ಸಾಫ್ಟ್ಲಿ ತುಂಬ ಮೃದುವಾಗಿ ಮಾತಾಡಬೇಕು ಪ್ರಾಕ್ಟೀಸ್ ಆ್ಯಕ್ಟಿವ್ಲಿ ಲಿಸ್ನಿಂಗ್ ಮೇನ್ ಅಂತಂದರೆ ಕೇಳುವಂಥದ್ದು ಕೇಳುವಂಥ ಗುಣ ನಿಮ್ಮಲ್ಲಿ ಇರಬೇಕಂತ ಓಕೆ ಆ್ಯಂಡ್ ಗೀವ್ ದೆಮ್ ಟೈಮ್ ಟು ಟಾಕ್ ಅವ್ರಿಗೆ ಟೈಮ್ ಕೊಡಿ ಮಾತಾಡೋದಕ್ಕೆ ನೀವೇ ಎಲ್ಲ ಹೇಳಕ್ಕೆ ಹೋಗ್ಬೇಡಿ ಸೊ ಅದು ಕೂಡ ಒಂದು ಕ್ವಾಲಿಟಿನೇ ಸೊ ಹೇಳಿ ನೀವೇನು ಹೇಳ್ತಾ ಇದ್ದೀರಿ ಓಕೆ ಹಾಂ ಕೇಳ್ತಾ ಇದ್ದೀನಿ ಈ ರೀತಿ ಓಕೆ ಅಂಡರ್ಸ್ಟ್ಯಾಂಡ್ ದ ಕಸ್ಟಮರ್ಸ್ ಪಾಯಿಂಟ್ ಆಫ್ ವ್ಯೂ ಸೊ ನೀವು ಅರ್ಥ ಮಾಡ್ಕೋಬೇಕು ಕಸ್ಟಮರ್ಸ್ ಏನು ಹೇಳ್ತಾ ಇದ್ದಾರಂತ ಹೇಳಿ ಆ್ಯಂಡ್ ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಅಸೆಸ್ ದೇರ್ ನೀಡ್ಸ್ ಅವರು ಏನು ನೀಡ್ಸ್ ಇದೆ ಅದನ್ನು ನೀವು ಪ್ರೊವೈಡ್ ಮಾಡೋದು ಆಮೇಲೆ ಸೀಕ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಸೊ ಈ ಇಷ್ಟು ಪಾಯಿಂಟ್ಗಳನ್ನ ಒಂದು ಸಾರಿ ನೋಟ್ ಮಾಡ್ಕೊಳ್ಳಿ ಇದಂತ್ರಿ ಮ್ಯಾಕ್ಸಿಮಮ್ ಕೇಳ್ತಾರೆ ಸೆಲ್ಫ್ ಇಂಟ್ರೊಡಕ್ಷನು ಮತ್ತು ಇದನ್ನು ಕೇಳಿ ಕೇಳ್ತಾರೆ ಓಕೆ ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ವೈ ಡ್ಯು ವಾಂಟ್ ದಿಸ್ ಜಾಬ್ ನಿಮ್ಗೆ ಯಾಕೆ ಈ ಜಾಬ್ ಬೇಕು ಅಂತ ದಿಸ್ ಅಪರ್ಚುನಿಟಿ ಕ್ಯಾನ್ ಹೆಲ್ಪ್ ಮಿ ಮೆನಿ ವೇಸ್ ಈ ಒಂದು ಅಪರ್ಚುನಿಟಿ ನನಗೆ ಸುಮಾರು ಥರದಿಂದ ಒಂದು ಹೆಲ್ಪ್ ಆಗುತ್ತೆ ಬೂಸ್ಟ್ ಮೈ ಕಾನ್ಫಿಡೆನ್ಸ್ ವೆಲ್ ಆ್ಯಸ್ ಅ ಡ್ರೈವ್ ಮೈ ಕರಿಯರ್ ಫಾರ್ವರ್ಡ್ ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಅಂತಂದರೆ ಇದು ಜಾಬ್ ಬಗ್ಗೆ ನಿಮ್ಗೆ ಈ ಜಾಬ್ ಯಾಕೆ ಬೇಕು ಅಂತಂತ ಓಕೆ ಸೊ ಇಲ್ಲಿ ಕಂಪ್ಲೀಟ್ ಅವರು ಪ್ರೊಫೆಷ್ನಲಿ ಒಂದು ಆನ್ಸರ್ನ ಕಳಿಸಿದ್ದಾರೆ ಸೊ ಇದನ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಸೊ ಇಲ್ಲಿ ಆಗಿ ಹೇಳಬೇಕು ಅಂತಂದರೆ ಸೊ ಇಲ್ಲಿ ಈ ಜಾಬ್ ನನಗೆ ಹಾಕಬೇಕು ಅಂದರೆ ಇದರಿಂದ ನನಗೆ ಒಂದು ಕಾನ್ಫಿಡೆನ್ಸ್ ನಂದು ಕೂಡ ಚ ಇದನ್ನಾಗುತ್ತೆ ಬೆಳೆಯುತ್ತೆ ಆ್ಯಂಡ್ ಕಮ್ಯುನಿಕೇಷನ್ ತುಂಬ ಚೆನ್ನಾಗಾಗುತ್ತೆ ನಂದು ಆ್ಯಂಡ್ ಲಿಸ್ನಿಂಗ್ ಪವರ್ ಕೂಡ ಚೆನ್ನಾಗಾಗುತ್ತೆ ಆ್ಯಂಡ್ ಹಾರ್ಡ್ ವರ್ಕ್ ನಾನು ಇಲ್ಲಿ ಮಾಡ್ಬೋದು ಆ್ಯಂಡ್ ನನ್ನ ಸ್ಕಿಲ್ಸ್ಗಳನ್ನ ನಿಮಗೆ ತೋರಿಸ್ಬೋದು ಯಾವ ರೀತಿ ನಾನಿಲ್ಲಿ ಒಂದು ಕಸ್ಟಮರ್ ಸಕ್ಸಸ್ ಎಕ್ಸಿಕ್ಯೂಟಿವ್ ಆಗಿ ನಾನು ಇಲ್ಲಿ ವರ್ಕ್ ಮಾಡಿ ಯಾವ ರೀತಿ ಒಂದು ಇದನ್ನು ತೊಗೋಬೋದು ಅಂತ ಒಂಥರ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಓಕೆ ಸೊ ಅದನ್ನೆಲ್ಲ ನೀವು ಇಲ್ಲಿ ಹೇಳಬೇಕಾಗುತ್ತೆ ಮೇನ್ ಅಂತಂದರೆ ಮೋಟಿವೇಟ್ ಮೀ ಟು ವರ್ಕ್ ಹಾರ್ಡ್ ಓಕೆ ಈ ಒಂದು ಎಕ್ಸಿಕ್ಯೂಟಿವ್ ಏನು ಪ್ರೊಫೈಲ್ ಇದೆ ಓಕೆ ಆ್ಯಂಡ್ ಇಲ್ಲಿ ನಮ್ಮದು ಸ್ಕಿಲ್ಸ್ ಏನಿದೆ ಸ್ಕಿಲ್ಸ್ ಕೂಡ ಪಾಲಿಷ್ ಆಗುತ್ತೆ ಅಂತ ಸೊ ಈ ರೀತಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಸೊ ಮೇನ್ ಅಂತಂದರೆ ನೀವೇನು ಅಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇರ್ತೀರಿ ಎಚ್ ಆರ್ ಜೊತೆಗೆ ಅಲ್ಲಿ ನಿಮ್ಮದು ಕಾನ್ಫಿಡೆನ್ಸ್ ನೋಡ್ತಾ ಇರ್ತಾರೆ ಅವ್ರು ಏನು ಆ ಥರದನ್ನು ಪೇಷನ್ಸ್ ಕೊಟ್ಟು ಕೇಳ್ತಾ ಇದ್ದೀರಿಲ್ಲೋ ಅಂತ ನೋಡ್ತಾರೆ ಅದಲ್ಲದೆ ನೀವು ಎಕ್ಸ್ಪ್ಲೇನ್ ಮಾಡುವಂಥ ರೀತಿ ಅವ್ರು ನೋಡ್ತಾರೆ ಮೇನ್ ಇವೇ ಮೂರು ಪಾಯಿಂಟು ಅದನ್ನ ನೀವು ತಪ್ಪು ಹೇಳಿ ಸರಿ ಹೇಳಿ ಅದು ಮ್ಯಾಟ್ರ್ ಆಗೋಲ್ಲ ಬಟ್ ಅದನ್ನು ಏನು ಹೇಳ್ತಾ ಇದ್ದೀರಿ ಅದನ್ನು ಪ್ರೊಫೆಷ್ನಲ್ ವೇದಲ್ಲಿ ಕೊಡ್ತಾ ಇದ್ದೀರಿ ಇಲ್ವೋ ಅಂತ ಅವ್ರು ಅಷ್ಟೇ ಓಕೆ ಸೊ ಅದನ್ನು ತಪ್ಪು ಇನ್ಫಾರ್ಮೇಶನ್ ನೀವು ಕೊಡ್ತಿರ್ಬೋದು ನೋ ಪ್ರಾಬ್ಲಮ್ ಬಟ್ ನೀವು ಸೆಲ್ಫ್ ಪ್ರೊಡಕ್ಷನ್ ತಪ್ಪಾಗಿ ಹೇಳ್ತಾ ಇದ್ದೀರಿ ನೋ ಪ್ರಾಬ್ಲಮ್ ಬಟ್ ಹೇಳುವಾಗ ಕೇಳುವಾಗ ಅವ್ರು ಕೇಳ್ತಾ ಇರೋ ಎಸ್ ಓಕೆ ಸೊ ಪೇಷನ್ಸ್ ಇಟ್ಕೊಂಡು ಕೇಳಿ ನಂತರ ನೀವು ಎಕ್ಸ್ಪ್ಲೈನ್ ಮಾಡುವಾಗ ನೀವು ನಿಮ್ಮ ಮಾತನ್ನು ಇಡ್ತಾ ಹೋಗಿ ಇಡುವಾಗ ಯಾವ ರೀತಿ ಇಡ್ತಾ ಇದ್ದೀರಿ ಅಂತ ಅದನ್ನು ನೋಡ್ತಾರೆ ಪೊಲೈಟ್ನೆಸ್ ನೋಡ್ತಾರೆ ಆ್ಯಂಡ್ ಮಾತನಾಡುವಂಥ ಕ್ವಾಲಿಟಿ ನೋಡ್ತಾರೆ ಸಾಕು ಇಷ್ಟಾದರೆ ಸಾಕು ಜಾಬ್ ಕನ್ಫರ್ಮ್ ಆಗುತ್ತೆ ಸೊ ಇವೇ ಏನಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಸ್ಕಿಲ್ಸ್ಗಳನ್ನ ಡೆವಲಪ್ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ಇದು ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ವಿಸ್ತಿದ್ರೆ ಓಕೆ ಆ್ಯಂಡ್ ಏನಾದರೂ ಡೌಟ್ ಇದೆಯಾ ಸೊ ಡೌಟ್ ಇದೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಓಕೆ ಆ್ಯಂಡ್ ನಿನ್ನೆ ಎರಡು ವೀಡಿಯೋಸ್ನ ತಪ್ಪದೆ ನೋಡಿ ಅಲ್ಲಿ ನನಗೆ ಪ್ರೊಫೈಲ್ ತುಂಬ ಇಷ್ಟ ಆಗಿದೆ ಎಲ್ಲರೂ ಕೂಡ ಅದಕ್ಕೆ ಅಪ್ಲೈ ಮಾಡಿ ಮೊದಲು ಆ್ಯಂಡ್ ಮುಖ್ಯವಾಗಿ ಸ್ಟೂಡೆಂಟ್ಸು ಆ್ಯಂಡ್ ಎ ಹೌಸ್ ವೈಫ್ ತಪ್ಪದೆ ಆ ವೀಡಿಯೋಸ್ಗಳ್ ನೋಡಿ ಓಕೆ ಸೊ ನೋಡಿ ಮತ್ತೊಮ್ಮೆ ಏನಾದರೂ ನೀವಲ್ಲಿ ನನಗೆ ನಿಮ್ಮ ಡೀಟೇಲ್ಸ್ಗಳನ್ನ ಕಳಿಸಿದ್ರೆ ಯಾರಾದರೂ ಕಳಿಸಿಲ್ಲ ಸುಮಾರು ಜನ ಕಳಿಸಿದ್ದೀರಿ ಬಟ್ ಯಾರಾದರೂ ಕಳಿಸಿಲ್ಲ ಅಂತಂದರೆ ಅಲ್ಲಿ ಹೋಗಿ ನೀವು ನಿಮ್ಮ ಡೀಟೇಲ್ಸ್ಗಳನ್ನ ಕಳಿಸಿ ಓಕೆ ಆ್ಯಂಡ್ ಯಾರು ಅಪ್ಲೈ ಮಾಡ್ತಾ ಇದ್ದೀರಿ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಮುಂದೆ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ